ಮುಂದಿನ ಸಂಚಿಕೆ ಊರ್ಮಿಳೆಯ ಪಾತ್ರದ ಮಹತ್ವ ಏನು ಎನ್ನುವುದನ್ನು ತಿಳಿಸುವುದರೊಂದಿಗೆ ನಾಲ್ಕನೆಯ ಸಂಚಿಕೆ ಊರ್ಮಿಳ ಮುಕ್ತಾಯವಾಗ್ತಾ ಇದೆ. ಐದನೆಯ ಸಂಚಿಕೆಯ ಶೀರ್ಷಿಕೆ ಭರತಮಾತೆ. ಕವಿ ಇಲ್ಲಿ ಕೈಕೆ ಎನ್ನುವ ಹೆಸರನ್ನು ಹೇಳ್ತಾ ಇಲ್ಲ. ಒಬ್ಬ ತಾಯಿಯಾಗಿ ತನ್ನ ಮಗನಿಗೋಸ್ಕರ, ಮಗನ ಮೇಲಿನ ವ್ಯಾಮೋಹಕ್ಕೋಸ್ಕರ ಆಕೆ ಹೇಗೆ ನಡೆದುಕೊಂಡಳು ಎನ್ನುವ ಕಾರಣದಿಂದ ಇಡೀ ಅಧ್ಯಾಯಕ್ಕೆ ಭರತಮಾತೆ ಎನ್ನುವ ಹೆಸರನ್ನು ಕೊಟ್ಟಿರೋದನ್ನು ನಾವು ಇಲ್ಲಿ ನೋಡಬಹುದು. ವಾಲ್ಮೀಕಿಯ ಶ್ರೀಮದ್ ರಾಮಾಯಣದಲ್ಲಿ ಓದುಗರ ಅವಜ್ಞೆಗೂ ನಿರ್ಲಕ್ಷ್ಯಕ್ಕೂ ಒಳಗಾಗಿದ್ದ ಹಲವಾರು ಪಾತ್ರಗಳಲ್ಲಿ ಕೈಕೆ ಕೂಡ ಒಬ್ಬಳು. ಕೈಕೆಯ ಪಾತ್ರವನ್ನು ಯಾರೂ ಮಹತ್ವವಾಗಿ ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಕವಿ ಕುಲಗುರು ಎಂದು ಹೆಸರನ್ನು ಗಳಿಸಿರುವಂತಹ ವಾಲ್ಮೀಕಿ ಕೂಡ ಕೊನೆ ಕೊನೆಗೆ ಕೈಕೆಗೆ ಸಂಬಂಧಿಸಿದ ಯಾವ ವಿಷಯವನ್ನು ಕೂಡ ಹೇಳೋದೇ ಇಲ್ಲ. ಎಲ್ಲೋ ಒಮ್ಮೆ ಅವಳ ಹೆಸರನ್ನು ಎತ್ತಿ ಸುಮ್ಮನೆ ಆಗೋಗ್ಬಿಡ್ತಾನೆ. ಊರ್ಮಿಳೆಯ ಬಗ್ಗೆ ಆದಿಕವಿ ತಾಳಿದ್ದ ಅನಾದರವನ್ನೇ ಕೈಕೆಯ ವಿಷಯದಲ್ಲೂ ಕೂಡ ತಾಳಿರುವಂಥದ್ದನ್ನು ನಾವು ಅಲ್ಲಿ ನೋಡಬಹುದು. ಆದರೆ ಕುವೆಂಪು ಅವರು ಭರತ ಜನನಿಯಾದ ಕೈಕೆಯ ಮಹತ್ವ ಏನು ಎನ್ನುವುದನ್ನು ತಾಯಿಯ ಸ್ಥಾನದಲ್ಲಿ ನಿಂತು ನೋಡುವ ಮೂಲಕ ಆಕೆ ಏನು ಕೆಲಸವನ್ನು ಮಾಡಿದ್ದಾಳೆ ಅನ್ನೋದನ್ನು ಇದರಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ತಿರಸ್ಕಾರ ನಿಂದನೆಗಳಿಗೆ ಭಾಜನಳಾಗಿದ್ದ ಕೈಕೆ ರಾಮ ಸೀತೆಯರನ್ನು, ಭರತ ಲಕ್ಷ್ಮಣರನ್ನು, ಕೌಸಲ್ಯ ಸುಮಿತ್ರೆಯರನ್ನು ತೀರ ಹತ್ತಿರದಿಂದ ಕಂಡಿದ್ದ, ಅವರ ಆದರ್ಶ ವರ್ತನೆಗಳಿಂದ ತುಂಬ ಸಂತುಷ್ಟರಾಗಿದ್ದ, ಅರಮನೆಯ ಜನರ ಗೋಳಾಟಕ್ಕೆ ಚೀರಾಟಕ್ಕೆ ಕೈಕೆಯೇ ಕಾರಣ ಎಂದು ತಿಳಿದು ಎಲ್ಲರೂ ಅವಳನ್ನು ನಿಂದಿಸ್ತಾ ಇರ್ತಾರೆ. ಆದರೆ ಕೈಕೆ ಯಾಕೆ ಹೀಗೆ ನಡೆದುಕೊಂಡಳು ಎನ್ನುವ ವಿಷಯವನ್ನು ಕುವೆಂಪು ಅವರು ಈ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನಾವೀಗ ಐದನೇ ಸಂಚಿಕೆ ಭರತಮಾತೆಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಮೋಹಜ್ವಾಲೆಯೊಳ ಕುದಿದು ಬೆಂದು ಮೇಣ್ ಪ್ರಿಯ ಪುತ್ರ ವಾತ್ಸಲ್ಯ ಮಧುವಿನೊಳ್ ಮುಳುಗಿ ಮಿಂದಾನೃಪೋನ್ಮಾದವೋ ಅತಿ ವಿಷಮತೆಗೆ ನೆಗೆದುದೈ ಭೀಷಣತೆ ವೆತೋ. ಇಳಿ ವಯಸ್ಸಿನಲ್ಲಿ ಹೊಸ ಹರೆಯದ ಹೆಣ್ಣನ್ನು ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದರೆ ಸಂಭವಿಸಬಹುದಾದ ಅನರ್ಥ ಪರಂಪರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಈಗ ದಶರಥ ಒಂದು ಕಡೆ ಪ್ರೇಯಸಿಯ ರೂಪ ಮೋಹಜ್ವಾಲೆಯಲ್ಲಿ ಕುದಿದು ಬೇಯ್ತಾ ಇದ್ದಾನೆ, ಇನ್ನೊಂದು ಕಡೆ ಪ್ರಿಯ ಪುತ್ರ ವಾತ್ಸಲ್ಯದ ಮಧುವಿನಲ್ಲಿ ಮುಳುಗಿ ಹೋಗಿದ್ದಾನೆ. ಈ ಎರಡೂ ಕಾರಣಗಳಿಂದ ಆತನಲ್ಲಿ ಉಂಟಾಗಿದ್ದ ಉನ್ಮಾದ ಅತ್ಯಂತ ಭೀಕರವಾಗಿ ವಿಷಮತೆಯನ್ನು ಪಡೆದುಕೊಳ್ಳುತ್ತೆ. ರಾಮನಂ ಗಂಗೆಯಡೆ ಬೀಳ್ಕೊಂಡು ಬಂದ ಸುಮಂತ್ರನ್ ಕಂಡನೀಶೋಚನೀಯ ಸ್ಥಿತಿಯ ರಾಜೇಂದ್ರನ. ಕಣ್ತೊಯ್ದು ಕರಪುಟಾಂಜಲಿ ಎತ್ತಿ ನಿಂದ ಆಸುಮಂತ್ರನ ಗುರುತಿ ಸಲ್ಕಾರದೆ ಪೃಥ್ವಿಪತಿ ಮಂಕುಗಣ್ಣಿಂ ದಿಟ್ಟಿಸಿದ್ದನು ಶವಾಕ್ಷಿಯೋ ನಿರ್ಜೀವೇ ನಿಶ್ಚಲಂ ಪೇಳಲಾಟಿಸಲ್ ಮಂತ್ರಿ ರಘುರಾಮ ಸಂದೇಶಮಂ ಮೌನದಿಂ ಕೇಳ್ದನು ಶಿಲಾ ಪ್ರತಿಮೆಯೋ.
ಗಂಗಾ ನದಿಯ ತೀರದಲ್ಲಿ ರಾಮನನ್ನು ಬೀಳ್ಕೊಟ್ಟು ಹಿಂದಿರುಗಿದ ಸುಮಂತ್ರ ನೇರವಾಗಿ ದಶರಥನನ್ನು ನೋಡೋದಿಕ್ಕೆ ಅರಮನೆಗೆ ಬರ್ತಾನೆ. ದಶರಥನ ಹಿಂದಿನ ಸ್ಥಿತಿಯನ್ನು ಅವನು ಎಂದೂ ನೋಡಿರಲಿಲ್ಲ. ಒಬ್ಬ ಮಹಾರಾಜನನ್ನು ಗಂಭೀರವಾಗಿ ಟಿವಿಯಿಂದ ನಡೆದುಕೊಳ್ಳುತ್ತಾ ಇರುವಂತಹ ರಾಜನನ್ನು ಮಾತ್ರ ನೋಡಿದ್ದ ಸುಮಂತ್ರನಿಗೆ ಹೀಗೆ ಒಬ್ಬ ಹುಚ್ಚನಂತೆ, ಮರುಳನಂತೆ, ಬುದ್ಧಿಗೆಟ್ಟವನಂತೆ, ಏನೂ ತಿಳಿಯದವನಂತೆ ಉನ್ಮಾದಿಯಾಗಿರುವಂತಹ ರಾಜನನ್ನು ನೋಡಿ ಕಣ್ಣೀರು ಧಾರಾಕಾರವಾಗಿ ಸುರಿಯೋದಿಕ್ಕೆ ಆರಂಭವಾಗುತ್ತೆ. ಕೈ ಮುಗಿದು ರಾಜನತ್ರ ಏನೋ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ದಶರಥನ ಕಣ್ಣುಗಳು ನಿರ್ಜೀವವಾಗಿ ಶವದ ಕಣ್ಣುಗಳ ರೀತಿ ಚಲನರಹಿತವಾಗಿರುತ್ತೆ. ಮಂಕು ಕಣ್ಣುಗಳಿಂದ ಸುಮಂತ್ರನನ್ನು ನೋಡ್ತಾ ಇರ್ತಾನೆ. ಆದರೆ ಎದುರಿಗೆ ಇರುವವನು ತನ್ನ ಮಂತ್ರಿ ಸುಮಂತ್ರ ಎನ್ನುವುದನ್ನು ಕೂಡ ಕಂಡುಹಿಡಿಯಲಾರದ ಮಟ್ಟಿಗೆ ದಶರಥನ ಪ್ರಜ್ಞೆ ಇರುತ್ತೆ. ಸುಮಂತ್ರ ದಶರಥನ ಮುಂದೆ ರಾಮ ಹೇಳಿ ಕಳಿಸಿದ್ದ ಸಂದೇಶವನ್ನು ಹೇಳ್ತಾ ಇದ್ರೆ ಶಿಲೆಯ ರೀತಿನಲ್ಲಿ, ಕಲ್ಲಿನ ರೀತಿನಲ್ಲಿ, ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎನ್ನುವ ರೀತಿನಲ್ಲಿ ಸುಮ್ಮನೆ ಕುಳಿತುಕೊಂಡು ದಶರಥ ಕೇಳ್ತಾ ಇದ್ದಾನೆ. ಶೋಕದಶನಿಯ ಹೊಯ್ಲಿಗೆ ಉರುಳಿದ ಮಂಚದಿಂ ನೆಲಕೆ ಹೋ ಎಂದು ಒದರು ತಲ್ಲಿದ್ದ ಸ್ತ್ರೀಜನಂ ತೋಳ್ಗಳೆರಡಂ ನಗಹಿ ಪಳಗಿಸಿದರ್ ಆಗೋಳ್ಗೆ ಪತ್ತನ ಸಮಸ್ತಂ ಆಬಾಲ ವೃದ್ಧರ್ವರತಿ ಕಡೆದುದೈ ರೋದನ ಸಮುದ್ರಮಂ ಮೇಲೆತ್ತಿ ಮಲಗಿಸಿದರ್ ಅರಸನಂ ಕೌಸಲೆ ಸುಮಿತ್ರಯರ್ ತವಿಸಿದರ್ ಮುಚ್ಚಯಂ ಶಿಶಿರೋಪಚಾರದಿಂ ಸುಮಂತ್ರ ಹೇಳ್ತಾ ಇರುವುದನ್ನು ಕೇಳ್ತಾ ಕೇಳ್ತಾ ದಶರಥ ಶೋಕದ ವಜ್ರಾಘಾತಕ್ಕೆ ಸಿಲುಕಿದ ಮರದಂತೆ ಉರುಳಿ ಬೀಳ್ತಾನೆ. ವಜ್ರ ಅಂದರೆ ಸಿಡಿಲು, ಇಂದ್ರನ ಆಯುಧ ಅದು. ಸಿಡಿಲಿಗೆ ಸಿಲುಕಿದ ಯಾವ ವ್ಯಕ್ತಿಯೂ ಕೂಡ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ. ಸುಮಂತ್ರ ಹೇಳ್ತಾ ಇರುವ ಮಾತುಗಳು ದಶರಥನಿಗೆ ಸಿಡಿಲಿನ ಆಘಾತದಂತಹ ವೇದನೆಯನ್ನು, ಪರಿಣಾಮವನ್ನು ನೀಡುತ್ತೆ. ತಕ್ಷಣ ಆ ವೇದನೆಯನ್ನು ತಾಳೋದಿಕ್ಕೆ ಸಾಧ್ಯವಾಗದೆ ಮಂಚದಿಂದ ಉರುಳಿ ಕೆಳಗಡೆ ಬೀಳ್ತಾನೆ. ಮತ್ತೆ ಮತ್ತೆ ಹಾಗೆ ಆತ ಕೆಳಗೆ ಬೀಳ್ತಾ ಇರುವುದನ್ನು, ಏಟು ಮಾಡಿಕೊಳ್ತಾ ಇರುವುದನ್ನು ನೋಡಿದ ಸುತ್ತಲೂ ಇರುವ ಪರಿವಾರದವರು, ಸ್ತ್ರೀಯರು ಹೋ ಎಂದು ಪ್ರಲಾಪಿಸ್ತಾ ಅಳುತ್ತಾ ಓಡಿ ಬಂದು ಎತ್ತೋದಿಕ್ಕೆ ಪ್ರಯತ್ನಿಸ್ತಾರೆ. ಅರಮನೆಯ ಒಳಗಡೆ ಇರುವ ಜನರ ರೋದನವನ್ನು ಕೇಳಿ ಹೊರಗಡೆ ಇರುವಂಥವರು ಕೂಡ ತಮ್ಮ ಧ್ವನಿಯನ್ನು ಇನ್ನೂ ಹೆಚ್ಚಿಸ್ತಾರೆ. ಈ ರೋದನ ಧ್ವನಿ ಹೇಗೆ ಕೇಳಿಸ್ತು ಅಂತಂದರೆ ದುಃಖದ ಸಮುದ್ರವನ್ನೇ ಕಡಿಯುವ ರೀತಿನಲ್ಲಿ ಕೇಳಿಸ್ತಿತ್ತು ಅಂತ ಕವಿ ಹೇಳ್ತಾರೆ. ನಮಗೆಲ್ಲ ಅಮೃತ ಮಥನ ಮಾಡಿರೋದು ಗೊತ್ತು. ಆದರೆ ಇಲ್ಲಿ ದುಃಖದ ಸಮುದ್ರವನ್ನು ಕಡಿಯುವ ಹಾಗೆ ಇಡೀ ಪುರಜನರ ರೋದನ ಕೇಳಿಸ್ತಿತ್ತು ಅಂತ ಕವಿ ಉಪಮೆಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಕೆಳಗೆ ಬಿದ್ದಂತಹ ದಶರಥನನ್ನು ಕೌಸಲ್ಯೆ ಸುಮಿತ್ರೆಯರು ಎತ್ತಿ ನೀರನ್ನು ಚಿಮುಕಿಸಿ ಅವನಿಗೆ ಉಪಚಾರವನ್ನು ಮಾಡಿ ಮತ್ತೆ ಪ್ರಜ್ಞೆ ಬರುವ ರೀತಿಯಲ್ಲಿ ನೋಡಿಕೊಳ್ತಾರೆ. ಬಳಿ ಇದ್ದರಂ ಬಡಿದು ಬಡಿದಟ್ಟಿ ಕೈಗೆ ಆರು ಯಟುಕದಿರೇ ಸಿಟ್ಟು ಸೀಕರಿಸುರಿಯೇ ತನ್ನ ಕಣ್ಣಂ ತಾನೆ ಕಿಳ್ತನ ಮಮಾಗ ಭೀತಿ ಬಡಿಯಲ್ಕೆ ನೋಳ್ಪರ್ಗೆ ಕೂಗಿದನ್ ಕೈಕೆಯಂ ಬಬ್ಬಿರಿದು ನಣವತೆಯ ನೆತ್ತರಂ ಸೋರಿದ್ದ ಕಣ್ಣು ಅದಂ ಕೈಲಾಂತು ಸುಟ್ಟಿರೋರ್ದು ಕನಲ್ದು ದೇಶ ಕೋಸಲ ಬಿರೆಕೋ
மலகம் எனே கண்கொளி துதிரே நன்ன ராமனன் எனக குடா நயனாபிராமணம் கண்ணார்வினம் நோடி தொரைவென் அசுவம் பிரியதமா பிசாச்சினி கைகே. ಉನ್ಮಾದದ ಉತ್ತುಂಗಾವಸ್ಥೆಗೇರಿರುವ ದಶರಥ ತಾನೇನು ಮಾಡ್ತಿದ್ದೀನಿ ಎನ್ನುವ ಪ್ರಜ್ಞೆ ಕೂಡ ಇಲ್ಲದೆ ಸುತ್ತ ಇರುವಂತಹ ತನ್ನ ಜೊತೆನಲ್ಲಿರುವಂತಹ ಜನರನ್ನು ಹಿಡ್ಕೊಂಡು ಹೊಡಿತಾನೆ ಬಡಿತಾನೆ. ಹೀಗೆ ಬಡಿದು ಬಡಿದಟ್ಟೆ ಎಲ್ಲರೂ ತಪ್ಪಿಸ್ಕೊಂಡು ಓಡಿ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇನ್ಯಾರೂ ಅವನ ಕೈಗೆ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅವನ ಸಿಟ್ಟು ಇನ್ನೂ ಹೆಚ್ಚಾಗುತ್ತೆ. ಬೇರೇನು ಮಾಡೋದಕ್ಕೆ ಸಾಧ್ಯ ಇಲ್ಲದೆ ತನ್ನ ಕಣ್ಣುಗಳನ್ನು ತಾನೇ ಕಿತ್ಕೊಂಡ್ಬಿಡ್ತಾನೆ. ಮಾಂಸ ಅಂಟ್ಕೊಂಡಿರುವಂತಹ ರಕ್ತ ಸುರಿಯುತ್ತಾ ಇರುವಂತಹ ಕಣ್ಣುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಕೈಕೆಯನ್ನು ಹತ್ರ ಕರೀತಾನೆ, ಬಾ ಕೈಕೆ ಇಲ್ಲಿ ಅಂತ. ಸಿಟ್ಟಿನಿಂದ ಅವಳಿಗೆ ತೋರಿಸಿ ಹೇಳ್ತಾನೆ, ಇದೋ ನೋಡು, ಇದು ಬರೀ ಕಣ್ಣಲ್ಲ, ಇಡೀ ಕೋಶಲ ದೇಶವನ್ನೇ ನಿನಗೆ ನಾನು ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ, ನನ್ನ ಕೈಯಲ್ಲಿದೆ ಅದು. ಆದರೆ ಅದಕ್ಕೆ ಪ್ರತಿಯಾಗಿ ನೀನು ನನ್ನ ರಾಮನನ್ನು ಕೊಡು. ಆತ ಬರೀ ರಾಮ ಅಲ್ಲ, ನಯನಾಭಿರಾಮ. ರಾಮ ಅಂದರೆ ಸುಂದರ, ಸುಂದರ ಪುರುಷ ಅಂತೇಳಿ ಅರ್ಥ. ನನ್ನ ಕಣ್ಣುಗಳಿಗೆ ಸುಂದರನಾಗಿರುವಂತಹ, ನನ್ನ ಕಣ್ಣುಗಳಿಗೆ ಸಂತೋಷವನ್ನು ನೀಡುವಂತಹ, ನನ್ನ ಕಣ್ಣುಗಳಿಗೆ ಶಾಂತಿ ನೆಮ್ಮದಿಯನ್ನು ನೀಡುವಂತಹ ಆ ನಯನಾಭಿರಾಮನನ್ನು ನನಗೆ ಕೊಡು. ಈ ಕಣ್ಣುಗಳನ್ನು, ಇಡೀ ಕೋಶಲ ದೇಶದ ಪ್ರತೀಕವಾಗಿರುವ ಈ ಕಣ್ಣನ್ನು ನೀನು ತೆಗೆದುಕೋ ಅಂತ ಅವಳಿಗೆ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಇಷ್ಟು ದಿನಗಳ ತನಕ ತನ್ನ ಅತ್ಯಂತ ಪ್ರೀತಿ ಪಾತ್ರ ಮಡದಿಯಾಗಿದ್ದ ಕೈಕೆಯನ್ನು ಈಗ ಆತ ಪಿಶಾಚಿನಿ ಅಂತ ಬೈದು ಅವಳನ್ನು ದೂರ ತಳ್ಳುವುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಅಂದರೆ ದಶರಥನ ಮನಸ್ಸಿಗೆ ಆಗಿರುವ ಆಘಾತವನ್ನು ಈ ಘಟನೆ ಅತ್ಯಂತ ಸಮರ್ಥವಾಗಿ, ಮಾರ್ಧವವಾಗಿ ನಮಗೆ ಎತ್ತಿ ಹೇಳುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಪಾಳ್ ಕಣ್ಗಳ್ ಇವೆ ಕಾರಣ ನಿನ್ನ ರೂಪಲ್ ತುರಾಣಿಯೇ, ಈಗಲ್ಲಿ ಪೇಳ ನಿನ್ನ ರೂಪ ಪಾಪಂ ಈ ಅಂಧ ತಾಪಸ ನಿನ್ನ ಕಂದನಂ ನೀರ್ ಕುಡಿವ ಕೋಳ್ಮಿಗಂಗೆತ್ತು ಕಂಡರಿಯದ ಕಳ್ತಲೊಳ್ ಶಬ್ದವೇಧಿ ಧನುರ್ವಿದ್ಯಾ ಪ್ರತಿಷ್ಠೆಯಂ ಕೊಂದುದಕ್ಕೆ ವಿಧಿ ನನಗೆ ವಿಧಿಸಿದ ಈ ಶಾಪಮಂ ಕಾಣ್ ಕಾಣ್. ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ಕೇವಲ ನಿನ್ನ ರೂಪ ಮಾತ್ರ ಅಲ್ಲ, ನನ್ನ ಕಣ್ಣುಗಳೇ ಅದಕ್ಕೆ ಕಾರಣ. ನನ್ನ ಕಣ್ಣುಗಳಿಂದ ನಿನ್ನ ರೂಪವನ್ನು ನೋಡಿ ಅದಕ್ಕೆ ವ್ಯಾಮೋಹಿತನಾಗಿ ತಾನೆ ನಾನು ಇಷ್ಟೆಲ್ಲ ನೀನು ಹೇಳಿದ್ದು ಏನಿದ್ರು ಅದನ್ನೆಲ್ಲ ನಾನು ಕೇಳಿದ್ದು. ರಾಣಿ, ಇವತ್ತು ಈ ಕಣ್ಣುಗಳನ್ನು ತೆಗೆದುಬಿಟ್ಟಿದ್ದೀನಿ, ಈಗ ನಿನ್ನ ರೂಪ ಎಲ್ಲಿ ಹೋಯಿತು ಹೇಳು, ನಿನ್ನ ರೂಪ ಈ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ ಎಂದು ಕೈಕೆಯನ್ನು ಬೈತಾನೆ. ಹೀಗೆ ಬೈತಾ ಇರುವ ಅದೇ ಸಂದರ್ಭದಲ್ಲಿ ಅವನಿಗೆ ಇನ್ನೊಂದು ಪ್ರಸಂಗ ಕೂಡ ನೆನಪಿಗೆ ಬರುತ್ತೆ. ದಶರಥ ತಾನು ರಾಜನಾಗಿ ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಒಮ್ಮೆ ಬೇಟೆಗೆ ಹೋದಾಗ ಕಾಡಿನಲ್ಲಿ ಶ್ರವಣಕುಮಾರನ ತಂದೆ ತಾಯಿಗಳನ್ನು ತನಗೆ ತಿಳಿಯದೆ ಶಬ್ದವೇದಿ ವಿದ್ಯೆಯ ನೆರವಿನಿಂದ ಬಾಣವನ್ನು ಬಿಟ್ಟು ಕೊಂದಿರ್ತಾನೆ. ಆಗ ಶ್ರವಣಕುಮಾರನ ತಂದೆ ತಾಯಿಗಳು, ನೀನು ಸಾಯುವ ಸಂದರ್ಭದಲ್ಲೂ ಕೂಡ ನಿನ್ನ ಮಕ್ಕಳು ನಿನ್ನ ಜೊತೆನಲ್ಲಿ ಇಲ್ಲದೆ ಹೋಗಲಿ ಎನ್ನುವ ಒಂದು ಶಾಪವನ್ನು ಕೊಟ್ಟಿರ್ತಾರೆ. ಆ ಅಂಧ ತಪಸ್ವಿಯ ಶಾಪ ಈಗ ದಶರಥನಿಗೆ ನೆನಪಾಗ್ತಾ ಇದೆ. ಓ ಅಂಧ ತಪಸ್ವಿಯೇ, ನಿನ್ನ ಮಗನನ್ನು ನೀರು ಕುಡಿಯುತ್ತಾ ಇರುವ ಕಾಡು ಹಂದಿ ಅಂತ ತಿಳ್ಕೊಂಡು ಕಣ್ಣಿಗೆ ಕಾಣಿಸದೆ ಶಬ್ದವೇದಿ ವಿದ್ಯೆಯ ಸಹಾಯದಿಂದ ಅವತ್ತು ನಾನು ಕೊಂದೆ. ಅದಕ್ಕೆ ಪ್ರತಿಯಾಗಿ ನೀನು ಮತ್ತು ವಿಧಿ ನನಗೆ ಕೊಟ್ಟಂತಹ ಶಾಪ ಇದು, ನೋಡು ಆ ಶಾಪ ಹೀಗೆ ಫಲಿಸ್ತಾ ಇದೆ ಎಂದು ದಶರಥ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇದೇನ್ ಶಾಂತಿ ತುಂಬುತಿಹುದೆನ್ನಾತ್ಮಮಂ ಮತ್ತಿದೇನ್ ಕಾಂತಿ ಆಹಾ ಬೆಳಕೆ ನೀಂ
கண்கிடல் கண்டெரவையல் குருடின மகிமே குருடங்கே கோச்சரம் ஏம் திவ்ய தர்ஷனம் ஓராமா இதக்கே நீன் அடவிகே ஒலிதுதே ஈகள் அரித்தனே கிரது புருஷனு அந்து இத்த சந்தேஷத அர்த்தமம் ஈகள் அரித்தனே நன்ன மகனாதுதகே நினகே இதோ நமஸ்காரம் தன்யநாதன் தேவா ದುಃಖ ದುಗುಡ ಸಂಕಟ ನೋವು ದುಮ್ಮಾನಗಳಿಂದ ಕೂಡಿರುವಂತಹ ದಶರಥನ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತಿಯ ಪ್ರವಾಹವಾಗ್ತಾ ಇದೆ. ಅವನ ಮನಸ್ಸಿನ ಪೂರ್ತಿ ಶಾಂತಿ ಆವರಿಸ್ತಾ ಇದೆ. ಅಂದರೆ ಮರಣ ಸನ್ನಿಹಿತವಾಗ್ತಾ ಇರುವಂತಹ ಸನ್ನಿವೇಶ ಅದು. ಆ ಸನ್ನಿವೇಶದಲ್ಲಿ ಬೇರೆ ಯಾವ ನೋವು ದುಗುಡಗಳು ಕೂಡ ಅವನ ಮನಸ್ಸಿನಲ್ಲಿ ಇಲ್ಲ. ತನ್ನ ಮನಸ್ಸಿನಲ್ಲಿ ಇಂತಹ ಒಂದು ಶಾಂತಿ ತುಂಬಿಕೊಂಡ ಮರುಕ್ಷಣವೇ ಕಣ್ಣುಗಳೇ ಇಲ್ಲದೆ ಇರುವಂತಹ ಆತನ ಅಂತಃಚಕ್ಷುವಿನ ಮುಂದೆ ಒಂದು ಬೆಳಕು ಕಾಣಿಸ್ತಾ ಇದೆ. ದಿವ್ಯ ಬೆಳಕು ಅದು. ಆ ಬೆಳಕನ್ನು ಕಂಡಾಗ ಅವನಿಗೆ ಒಂದು ನಿಜ ಅರ್ಥ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಅದು ಎಂತಹ ದಿವ್ಯ ದರ್ಶನ! ಈ ದಿವ್ಯ ದರ್ಶನವನ್ನು ನೋಡುವುದಕ್ಕೋಸ್ಕರನೇ ರಾಮ ಯಾರ ಮಾತನ್ನೂ ಕೇಳದೆ ಕಾಡಿಗೆ ಹೋಗಿರಬೇಕು. ಓ ರಾಮ, ಇದಕ್ಕಾಗಿಯೇ ನೀನು ಕಾಡಿಗೆ ಪ್ರೀತಿಯಿಂದ ಹೊರಟು ಹೋದ? ಆ ದಿನ ಯಜ್ಞಪುರುಷ ಒಂದು ಸಂದೇಶವನ್ನು ನನಗೆ ಹೇಳಿದ್ದ. ಆ ಸಂದೇಶದ ಅರ್ಥ ಈಗ ನನಗಾಗ್ತಾ ಇದೆ. ನನ್ನ ಮಗನಾದುದಕ್ಕೆ ನಿನಗಿದೋ ನಮಸ್ಕಾರ. ನಾನು ಧನ್ಯನಾಗಿದ್ದೀನಿ ದೇವ ಎಂದು ರಾಮನನ್ನು ಸ್ಮರಿಸಿ ಅವನಿಗೆ ನಮಸ್ಕರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ದಶರಥನಿಗೆ ರಾಮನ ಅವತಾರದ ಅರ್ಥ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಂಡ ಸನ್ನಿವೇಶದಲ್ಲೇ ಮೃತ್ಯು ಕೂಡ ಅವನನ್ನು ಆವರಿಸೋದಕ್ಕೆ ಹತ್ತಿರ ಬರ್ತಾ ಇದೆ. நெரவியல் ஆகுனே மந்தரையொருவள் ஆவிகிருதிகே எத்தனம் பீபத்சபீதே கைகேய குப்ஜே தன்ன எடகே பர்ப்ப அனிதருள் வந்துதை மிருத்யு தசரதகே ವಿಕೃತಿ ಇದಿರೊಳ್ ಪ್ರಕೃತಿಯೊರ್ಚೆಲ್ವು ಬರ್ಪಂತೆ ದೊರೆ ಉರುಳ್ದಂದರಿಗೆ. ಇಷ್ಟು ಹೊತ್ತು ಸನ್ನಿ ಹಿಡಿದವನಂತೆ ಏನೇನೋ ಮಾತಾಡ್ತಾ ಇದ್ದ ದಶರಥ ಈಗ ಇದ್ದಕ್ಕಿದ್ದಂತೆ ಪ್ರಶಾಂತವಾಗಿ ಮಾತನಾಡ್ತಾ ಇರೋದನ್ನು ಕೇಳಿದ ಕೂಡಲೇ ಮಂಥರಿಗೆ ಆ ಸನ್ನಿವೇಶದ ಅರ್ಥ ಯಾವುದು ಅನ್ನೋದು ಗೊತ್ತಾಗ್ತಾ ಇದೆ. ತಕ್ಷಣ ಎಲ್ಲೋ ದೂರದಲ್ಲಿರುವಂಥ ಕೈಕೆಯನ್ನು ಹತ್ತಿರಕ್ಕೆ ಕರ್ಕೊಂಡು ಓಡ್ಬರ್ತಾಳೆ. ಬೇರೆಯವರೆಲ್ಲ ಹೆದರುಕೊಂಡು ಭಯದಿಂದ ನಿಂತಿದ್ದಾರೆ ಏನಾಗುತ್ತೋ ಅಂದ್ಬಿಟ್ಟು. ಆದರೆ ವಿಕೃತಿಯ ರೂಪವೇ ಆಗಿರುವಂತಹ ಮಂತ್ರಿಗೆ ಎಲ್ಲಿಂದ ಭಯ ಆಗೋದಿಕ್ಕೆ ಸಾಧ್ಯ? ಕೈಕೆಯನ್ನು ಹತ್ತಿರ ಕರ್ಕೊಂಡು ಬರ್ತಾ ಇದ್ದಾಳೆ. ದಶರಥನ ಮುಂದೆ ಕೈಕೆ ಬರುವುದಕ್ಕೂ ಸಾವು ಅವನನ್ನು ಆಕ್ರಮಿಸುವುದಕ್ಕೂ ಒಂದೇ ಸಮಯ. ಅದನ್ನು ಕವಿ ಹೇಳ್ತಾ ಇದ್ದಾರೆ, ವಿಕೃತಿಯ ಎದುರಿನಲ್ಲಿ ಪ್ರಕೃತಿಯ ಚೆಲುವು ಬರುವ ರೀತಿಯಲ್ಲಿ ಕಾಣಿಸ್ತಿದೆ ಅಂತ. ಇಲ್ಲಿ ಪ್ರಕೃತಿಯ ಚೆಲುವು ಅಂದರೆ ಸಾವು ಬರ್ತಾ ಇದೆ. ವಿಕೃತಿ ಅಂತಂದರೆ ಅತ್ಯಂತ ಸುಂದರಳಾಗಿ ಕಾಣಿಸ್ತಾ ಇರುವಂತಹ ಕೈಕೆ ತನ್ನ ಕಾರ್ಯದಿಂದ ತುಂಬ ವಿರೂಪಳಾಗಿ ಕುರೂಪಿಯಾಗಿ ವಿಕೃತಿಯ ರೂಪವನ್ನು ಪಡೆದುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದ್ದಾಳೆ. ಹೀಗೆ ವಿಕೃತಿಯ ಎದುರಿಗೆ ಪ್ರಕೃತಿ ಬಂದು ನಿಲ್ಲುವ ಹಾಗೆ ದೊರೆಗೆ ಸಾವು ಬಂದು ಅಪ್ಪಳಿಸಿ ಆತ ನೆಲಕ್ಕೆ ಬೀಳ್ತಾನೆ. ಅತ್ತ ಕೇಕಯ ಪುರದಿ ಮಾತುಲ ಗೃಹದಿ ಲಲಿತ ಸುಖದ ನಿದ್ರಾರತಿಯ ತೋಳ್ ತೊಡೆಯ ತಳ್ಕೆಯುಳ್ ಬೆಚ್ಚ
ರಚನೆಯ ವಕ್ಷದೊಳ್ಪಟ್ಟಿದ್ದ ಭರತದೇವಂ ದುಸ್ವಪ್ನ ಭೀತಿಯಿಂಬೆಚ್ಚಿ ಬೆಬ್ಬಳಿತಿ ಎದ್ದು ನೋಡಿದ. ದಶರಥ ಇಲ್ಲಿ ಮರಣವನ್ನು ಹೊಂದುವ ಸಂದರ್ಭದಲ್ಲಿ ಕೇಕಯಪುರದ ತನ್ನ ಮಾವನ ಮನೆಯಲ್ಲಿದ್ದಂತಹ ಭರತನಿಗೆ ಒಂದು ಕನಸಾಗುತ್ತೆ. ಕನಸು ಯಾವಾಗಲೂ ಸುಪ್ತ ಮನಸ್ಸಿನ ಪ್ರತೀಕವಾಗಿರುತ್ತೆ. ಯಾವುದೋ ಎಲ್ಲೋ ನಡೆಯುವಂತಹ ಒಂದು ಘಟನೆಯನ್ನು ಕೆಲವು ಸಂದರ್ಭದಲ್ಲಿ ಕನಸಿನ ಮೂಲಕ ನಾವು ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ. ಭರತನಿಗೂ ಕೂಡ ಯಾವುದೋ ಒಂದು ಅನಾಹುತ ಸಂಭವಿಸಿದೆ ಎನ್ನುವದರ ಸೂಚನೆಯನ್ನು ನೀಡುವ ರೀತಿಯಲ್ಲಿ ಒಂದು ಕನಸು ಕಾಣ್ತಾ ಇದೆ. ಕನಸು ಬಿದ್ದಿದೆ ಆತನಿಗೆ. ತನ್ನ ಮಾವನ ಮನೆಯ ಲಲಿತ ಸುಖದ ನಿದ್ರಾರತಿಯ ತೋಳಿನ ತೊಡೆಯ ತೆಕ್ಕೆನಲ್ಲಿ ಬೆಚ್ಚನೆಯ ವಕ್ಷದಲ್ಲಿ ಮಲಗಿ ನಿದ್ರೆ ಹೋಗ್ತಾ ಇದ್ದ ಭರತ ತಾನು ಕಂಡ ದುಸ್ವಪ್ನದಿಂದ ಭಯಭೀತನಾಗಿ ಎದ್ದೇಳ್ತಾನೆ. ಖಚಿತ ನೀಲಿಮೆಯನುಟ್ಟು ನಿಂದತ್ತು ನೀರವಂ ತತ್ತಳಿಸಿ ನೋಡುತ್ತಿರ್ದಿರ್ದಂತೆ ಪಜ್ಜಳಿಸು ತರಿಲೊಂದು ವಾನ್ ಪಟದೊಳ್ ಉರಿದುರಿದು ಕರ್ಬಿತ್ತರಕೆ ಬೆಂಕೆಗೆರೆಯ ಚಿತ್ತಾರಮಂ ಮೆತ್ತಿ ಬರೆದ ಅರಮನೆಯ ಕತ್ತಲೊಳ್ ಹುದುಗಿದ್ದ ವಸ್ತುಗಳಿಗೆ ಇತ್ತು ನೆಳಲಂ ಜಬಂ ಜಬದಿಂದೆ ಮರೆಯಾಯ್ತು ಮುಳುಗಿ. ಭರತ ಹೊರಗಡೆ ಎದ್ದು ಬಂದು ನೋಡ್ತಾನೆ. ಗಾಢಾಂಧಕಾರ ಕವಿದಿದೆ. ಆಕಾಶ ನೀಲಿ ವಸ್ತ್ರವನ್ನು ಧರಿಸಿರುವ ರೀತಿ ಕಾಣಿಸ್ತಾ ಇದೆ. ಕುವೆಂಪು ಪ್ರಕೃತಿ ಪ್ರಿಯ ಕವಿ ಅನ್ನೋದು ಗೊತ್ತು. ರಾತ್ರಿಯನ್ನು ಕೂಡ ಎಷ್ಟು ಸೊಗಸಾಗಿ ಅವರು ವರ್ಣನೆ ಮಾಡ್ತಾರೆ ನೋಡಿ. ರಾತ್ರಿ ನೀಲಿ ವಸ್ತ್ರವನ್ನು ಉಟ್ಟುಕೊಂಡಿದೆ. ಆ ನೀಲಿ ವಸ್ತ್ರಕ್ಕೆ ನಕ್ಷತ್ರಗಳಿಂದ ಚಿತ್ತಾರ ಮಾಡಿರುವ ರೀತಿ ಕಾಣಿಸ್ತಾ ಇದೆ. ಹೀಗೆ ನಡುರಾತ್ರಿ ನಕ್ಷತ್ರಗಳಿಂದ ಕೂಡಿದ ನೀಲಿ ವಸ್ತ್ರವನ್ನು ಧರಿಸಿ ಮೌನವಾಗಿ ಇರುವುದು ಅವನಿಗೆ ಕಾಣಿಸುತ್ತೆ. ಈ ಮೌನದ ನಡುವೆ ಇದ್ದಕ್ಕಿದ್ದಂತೆ ಒಂದು ಉಲ್ಕೆ ಆಕಾಶದಲ್ಲಿ ಪ್ರಜ್ವಲಿಸೋದಕ್ಕೆ ಆರಂಭ ಮಾಡುತ್ತೆ. ಆಕಾಶವಿಡೀ ಬೆಳಕಿನ ಗೆರೆಯನ್ನು ಎಳೆದು ಅದು ವೇಗವಾಗಿ ಚಲಿಸ್ತಾ ಚಲಿಸ್ತಾ ಹಾಗೆ ಮರೆಯಾಗಿ ಹೋಗುತ್ತೆ. ಆ ಬೆಳಕು ಎಷ್ಟು ತೀಕ್ಷ್ಣವಾಗಿತ್ತು ಅಂದರೆ ಕತ್ತಲಿನ ಒಳಗೆ ಹುದುಗಿ ಹೋಗಿದ್ದ ಅರಮನೆಯ ಎಲ್ಲ ವಸ್ತುಗಳು ಕೂಡ ಸ್ಪಷ್ಟವಾಗಿ ಗೋಚರಿಸುವ ಮಟ್ಟಿಗೆ ಆ ಬೆಂಕಿಯ ಬೆಳಕಿನ ತೀವ್ರತೆ ಕಾಣಿಸುತ್ತೆ. ನಿಡುಸುಯಿದು ಶತ್ರುಘ್ನನಂ ಕರೆದು ಎಳ್ಚರಿಸಿ ಭರತಂ ಒರೆದಂ ಕನಸಂ ಸೋದರಗೆ ಗಂಟಲ್ ಒಣಗಿತು ಕೇಳುತ್ತಾ ಸ್ವಪ್ನ ವೃತ್ತಾಂತಮಂ ಸಂಕಟಾಶಂಕೆಗಳ ಸೂಜಿ ಮುನೇ ಮೇಲ್ ಇರುಳ್ ಕಳೆದುದೆ ತಡಂ ಮಾತುಲಂಗೆ ಬಗೆ ಗುದಿಹಮಂ ಪೇಲ್ದೋ ಆವ ಸಂತೈಕೆ ಗುಂ ಹೃದಯಂ ಒಪ್ಪದಿರೇ ತೇಜಿಗಳನೇದು ಪರಿವಾರಮಂ ಪಿಂದಿಕ್ಕೆ ಮಿಂಚಿದರ್ ಅಯೋಧ್ಯಾಭಿಮುಖವಾಗಿ ಭರತನು ಶತ್ರುಘ್ನನು. ತಾನು ಕಂಡ ಕನಸಿನ ಭಯ ಜೊತೆಗೆ ಉಲ್ಕಾಪಾತವಾದ ಸನ್ನಿವೇಶ ಎರಡನ್ನೂ ನೋಡಿ ಭರತ ನಿಟ್ಟಿಸಿರು ಬಿಟ್ಟು ಒಳಗೆ ಹೋಗಿ ಮಲಗಿದ್ದ ಶತ್ರುಘ್ನನನ್ನು ಎಬ್ಬಿಸಿ
ತಾನು ಕಂಡ ಕನಸನ್ನು ವಿವರಿಸುತ್ತಾನೆ. ಭರತ ಹೇಳಿರುವ ಕನಸನ್ನು ಕಂಡು ಅದನ್ನು ಕೇಳಿ ಶತ್ರುಘ್ನನ ಗಂಟಲು ಕೂಡ ಒಣಗೋಗುತ್ತೆ, ಅವನಿಗೂ ಕೂಡ ಏನೋ ಭಯ ಆಗುತ್ತೆ. ಸಂಕಟ ಅನುಮಾನಗಳ ಸೂಜಿ ಮನೆಯ ಮೇಲೆ ಇಬ್ಬರೂ ಮಾತಾಡ್ತಾನೆ ರಾತ್ರಿಯನ್ನು ಕಳೀತಾರೆ. ಬೆಳಗಾದ ಕೂಡಲೇ ತಮ್ಮ ಮಾವನಿಗೆ ಕನಸಿನ ಎಲ್ಲ ಘಟನೆಗಳನ್ನು ವಿವರಿಸಿ ಅವನು ಹೇಳುವ ಯಾವ ಸಮಾಧಾನಕ್ಕೂ ಒಪ್ಪಿಕೊಳ್ಳದೆ ಕುದುರೆಗಳನ್ನು ಏರಿ ಅತ್ಯಂತ ವೇಗವಾಗಿ ತಮ್ಮ ಅರಮನೆಗೆ ಹಿಂದಿರುಗುವ ನಿರ್ಣಯವನ್ನು ಅವರು ತೆಗೆದುಕೊಳ್ತಾರೆ. ಸುಧಾಮಾ ನದಿಯನ್ನು ಉತ್ತರಿಸಿ ಕ್ಲಾದಿನಿ ನದಿಯ ನೆಲಾಧಾನ ಪಲ್ಲಿಯೆಣೆದಾಂಟಿ ಪಿಂತಿಕ್ಕಿದರ್ ಬಹುಸಂಖ್ಯೆ ನದಿಗಳಂ ಗಿರಿಗಳಂ ಗ್ರಾಮ ನಗರಂಗಳಂ ವನಂಗಳಂ ಮೇಣ್ ಅರಣ್ಯಂಗಳಂ ಪಗಲ್ ಏಳುಂ ಇರುಳುಂ ಏಳ್ ಕಳೆದು ದಿಕ್ತಟದ ದೂರದೊಳ್ ಅಯೋಧ್ಯಾಪುರದ ಮೇಘ ಚುಂಬಿತ ಸೌಧ ಗೋಪುರಂಗಳ ಪಂಕ್ತಿ ಪ್ರಭಾತ ಸುಂದರಾರುಣ ಹೇಮಕಾಂತಿಯೊಳ್ ಮಿರು ಮಿರುಗಿ ಕರೆದು ಕಾಣ್ಬನ್ನೆಗಂ ಸಾರಿದರು. ಆತಂಕ ತುಂಬಿದ ಭರತ ಶತ್ರುಘ್ನರಿಬ್ಬರು ಕುದುರೆಯನ್ನು ಏರಿ ವೇಗವಾಗಿ ಅಯೋಧ್ಯೆಯ ಕಡೆ ಹಿಂದಿರುಗ್ತಾರೆ. ಅವರ ಕನಸಿನ ಕಾರಣದಿಂದ ಅಲ್ಲೇನೋ ಅನಾಹುತ ನಡೆದಿರಬಹುದು ಎನ್ನುವಂತಹ ಭಯ ಆತಂಕ ಶಂಕೆಗಳು ಅವರನ್ನು ಕಾಡ್ತಾ ಇರುತ್ತೆ. ಅವರು ಸುಧಾಮಾ ನದಿಯನ್ನು ದಾಟಿ ಆಮೇಲೆ ಹ್ಲಾದಿನಿ ನದಿಯನ್ನು ದಾಟಿ ಏಲಾಧಾನ ಹಳ್ಳಿಯ ಬಳಿ ಸಾಗಿ ಅನೇಕ ನದಿಗಳು ಕಾಡುಗಳು ಬೆಟ್ಟಗಳು ಗ್ರಾಮ ನಗರ ತೋಟಗಳನ್ನು ದಾಟಿ ಏಳು ಹಗಲು ಏಳು ರಾತ್ರಿ ಪ್ರಯಾಣ ಮಾಡಿ ಅಯೋಧ್ಯೆಯನ್ನು ತಲುಪ್ತಾರೆ. ಅಷ್ಟು ಹೊತ್ತಿಗೆ ಅವರ ಕುದುರೆಗಳು ಹೊಟ್ಟೆ ನೆಲವನ್ನು ತಾಗುತ್ತಿದೆಯೋ ಎನ್ನುವಂತೆ ವೇಗವಾಗಿ ಓಡಿ ಬಂದಿದ್ದರಿಂದ ಕಟವಾಯಿಯಿಂದ ನೊರೆ ಚೆಲ್ತಾ ಇರುತ್ತೆ. ಬೆವರಿನಿಂದ ಕುದುರೆಗಳ ಮೈಗೂದಲು ಅಂಟಿಕೊಂಡಿರುತ್ತೆ. ಬೆವರು ಹನಿ ಹನಿಯಾಗಿ ನೆಲಕ್ಕೆ ಸುರಿತಾ ಇರುತ್ತೆ. ಖುರಪುಟದಿಂದ ಎದ್ದ ಧೂಳು ಪ್ರವಾಹವಾಗಿ ಹಿಂದೆ ಹಿಂದೆ ಹೋಗ್ತಾ ಇದೆ. ಪ್ರಭಾತದ ಸುಂದರವಾದ ಅರುಣೋದಯದ ಸ್ವರ್ಣ ಕಾಂತಿಯಲ್ಲಿ ದೂರದಲ್ಲಿ ಅಯೋಧ್ಯಾನಗರದ ಆಕಾಶವನ್ನು ಮುಟ್ಟುವಂತಹ ಸೌಧಗಳು ಗೋಪುರಗಳು ಮಿರಮಿರನೆ ಮಿಂಚೋದು ಇವರ ಕಣ್ಣಿಗೆ ಕಾಣಿಸೋದಿಕ್ಕೆ ಆರಂಭವಾಗುತ್ತೆ. ಹೀಗೆ ಏಳನೆಯ ದಿನ ಸೂರ್ಯೋದಯವಾಗುವ ಹೊತ್ತಿನಲ್ಲಿ ಅವರು ಅಯೋಧ್ಯಾನಗರವನ್ನು ಬಂದು ತಲುಪಿದ್ದಾರೆ. ಅರಳಿದೆ ಜಗನ್ನಯನಂ ಆದೊಡಂ ಮನುನಗರಿ ಮೂಗುವಟ್ಟಿದೆ ನಿದ್ದೆಯೊಳಗೆ ಅದ್ದವೋ ಜನದ ಕೋಲಾಹಲಂ ಗೀತ ವಾದ್ಯ ಮಧುರಸ್ವನಂ ಕೇಳದಿವುದು ಗಿನಿತು ಬಳಿ ಸಾರ್ದೊಡಂ ಪಾಳ್ಮನೆಯಂತೆ ತೋರುತ್ತಿದೆ ನಿರ್ಜನಂ ನಿಶ್ಚಲಂ ನೀರವಂ ನಿರ್ಜೀವ ನಿಸ್ತೇಜಂ ಈ ಮಹಾನಗರೀ. ಅಯೋಧ್ಯಾನಗರವನ್ನು ಸೂರ್ಯೋದಯದ ಸಮಯದಲ್ಲಿ ತಲುಪಿದ ಭರತ ಶತ್ರುಘ್ನರ ಕಿವಿಗಳಿಗೆ ಕಣ್ಣುಗಳಿಗೆ ಏನೋ ವ್ಯತ್ಯಾಸ ಗೋಚರಿಸ್ತಾ ಇದೆ. ಭರತ ಶತ್ರುಘ್ನನಿಗೆ ಹೇಳ್ತಾನೆ, ತಮ್ಮ ಇವತ್ತು ಸೂರ್ಯ ಉದಯವಾಗಿ ಇಷ್ಟೊತ್ತಾದರೂ ಕೂಡ ಮನು ನಗರ ಇನ್ನೂ ನಿದ್ರೆನಲ್ಲಿ ಮುಳುಗಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ, ಯಾರೂ ಎಚ್ಚರವಾಗಿರುವ ಹಾಗೆ ನಮಗೆ ಅನ್ನಿಸ್ತಾ ಇಲ್ಲ. ಇಷ್ಟು ಸಮೀಪ ಬಂದಿದ್ದೀವಿ ನಾವು, ಆದರೆ ಜನಗಳ ಕೋಲಾಹಲ ಧ್ವನಿಯಾಗಲಿ ಗೀತ ವಾದ್ಯಗಳ ಮಧುರ ಧ್ವನಿಯಾಗಲಿ ಕೇಳಿಸುತ್ತಿಲ್ಲ. ಮಂದಮಾರುತ ನಮ್ಮ ಕಡೆಗೆ ಬೀಸ್ತಾ ಇದೆ, ಆದರೆ ಆ ಗಾಳಿನಲ್ಲಿ ಚಂದನದ ಗಂಧದ ಹೂಗಳ ಸುಗಂಧದ ವಾಸನೆ ಬರ್ತಾ ಇಲ್ಲ. ನಗರದ ಉದ್ಯಾನವನದಲ್ಲಿ ಗಿಳಿ ಕೋಗಿಲೆಗಳ ಶಬ್ದ ಕೂಡ ನಮಗೆ ಕೇಳಿಸ್ತಾ ಇಲ್ಲ. ಗಿಡ ಮರಗಳಲ್ಲಿರುವ ಹೂಗಳು ಕೂಡ ಬಾಡಿ ಹೋಗ್ಬಿಟ್ಟಿದೆ. ಒಟ್ಟಾರೆಯಾಗಿ ನೋಡಿದ್ರೆ
ಅಯೋಧ್ಯಾ ನಗರವೇ ಸಂಪೂರ್ಣವಾಗಿ ನಿಶ್ಚಲವಾಗಿ ನೀರವವಾಗಿ ನಿರ್ಜೀವವಾಗಿ ನಿಸ್ತೇಜವಾಗಿ ಕಾಣಿಸ್ತಾ ಇದೆ. ಪಾಳು ಬಿದ್ದ ಊರಿನ ರೀತಿನಲ್ಲಿ ಗೋಚರಿಸ್ತಾ ಇದೆಯಲ್ಲ ಇವತ್ತು ಈ ಅಯೋಧ್ಯಾ ನಗರ ಎನ್ನುವ ಶಂಕೆಯನ್ನು ಭರತನು ಶತ್ರುಘ್ನನ ಮುಂದೆ ತೋಡಿಕೊಳ್ತಾ ಇದ್ದಾನೆ. ವಾಗಿರಾಘಯ ಬಲರಿ ವಾಯುವೇಗವ ಮೀರ್ದು ಪಕ್ಕರ್ ಅತಿ ತವಕ ದೊಳ್ಪೊಳಲ ಪೆರ್ಬಾಗಿಲಂ ಗುಡಿಸದಿವೆ ಬೀದಿಗಳ್ ಮುಚ್ಚರಿವೆ ಮನೆ ಮನೆಯ ಬಾಗಿಲ್ಗಳು ಪೆಣಂಬಾಯ್ ಬಿಟ್ಟ ಓಲಂತೆ ಬದುಕಿರ್ಪ ಚಿಹ್ನೆಯ ನೆನೆ ದುರ್ದಿನದ ಮಂಕು ಕವಿದಂತೆ ಇದ್ದ ಪತ್ತನದ ಪೆರ್ದಾರಿಗಳಲ್ಲಿ ಇರದೆ ಪರಿರೋಡಿ ತಂದೆಯ ಅರಮನೆಯಂ ಪ್ರವೇಶಿಸಲ್ ಮೈದೋರ್ದುದೈ ಶೂನ್ಯತಾ ವ್ಯಾಘ್ರವದನಂ ದಂಷ್ಟಮಯಂ ಎನಲ್ ಕಟು ವಿಕಟ ಹಾಸ್ಯೋಗ್ರ ಭೀಕರಂ. ತಮ್ಮ ಮನದ ಭಯ ಶಂಕೆಗಳನ್ನು ಹಾಗೆ ಇಟ್ಕೊಂಡು ಅದಕ್ಕೆ ಯಾವ ಉತ್ತರವನ್ನೂ ಕಾಣದ ಸಹೋದರರಿಬ್ಬರು ತಮ್ಮ ಕುದುರೆಗಳ ವೇಗವನ್ನು ಇನ್ನಷ್ಟು ಹೆಚ್ಚಿಸಿ ತುಂಬ ಬೇಗ ಅರಮನೆಯ ಹತ್ರ ಬರ್ತಾರೆ. ಊರಿನ ಒಳಗಡೆ ಪ್ರವೇಶಿಸ್ತಾ ಇದ್ದ ಹಾಗೆ ಯಾವ ಮನೆಯ ಮುಂದೆಯೂ ಕೂಡ ಒಂದೇ ಒಂದು ಅಲಂಕಾರ ಕಾಣಿಸೋದಿಲ್ಲ, ರಂಗೋಲಿಗಳು ಕಾಣಿಸೋದಿಲ್ಲ, ಬಾಗಿಲುಗಳಿಗೆ ತೋರಣ ಕಟ್ಟಿರುವುದು ಕೂಡ ಅವರಿಗೆ ಕಾಣಿಸೋದಿಲ್ಲ. ಎಲ್ಲ ಮನೆಯ ಬಾಗಿಲುಗಳು ಇನ್ನೂ ಮುಚ್ಚಿಕೊಂಡಿರೋದು ಕಾಣಿಸುತ್ತೆ. ಇಡೀ ನಗರವೇ ನೋಡುವುದಕ್ಕೆ ಹೇಗೆ ಕಾಣಿಸುತ್ತಾ ಇದೆ ಅಂದರೆ ಹೆಣವೇ ಬಾಯಿ ಬಿಟ್ಟಿರುವ ತರಹ, ಬದುಕಿನ ಯಾವ ಚಿಹ್ನೆಗಳೂ ಇಲ್ಲದ ರೀತಿಯಲ್ಲಿ ನಗರ ಕಾಣಿಸ್ತಾ ಇದೆ. ದುರ್ದಿನದ ಮಂಕು ಕವಿದಂತಿರುವ ಪಟ್ಟಣದ ಹೆದ್ದಾರಿಗಳಲ್ಲಿ ತಮ್ಮ ಕುದುರೆಗಳನ್ನು ಓಡಿಸುತ್ತಾ ಅವರು ದಶರಥನು ವಾಸವಿದ್ದ ಅರಮನೆಯ ಮುಂದೆ ಪ್ರವೇಶಿಸ್ತಾರೆ. ಅರಮನೆಯ ಒಳಗಡೆ ಬಂದರೂ ಕೂಡ ಅವರಿಗೆ ಅಲ್ಲೂ ಕಾಣಿಸುವುದು ಕೇವಲ ಶೂನ್ಯ. ಯಾವ ರೀತಿಯ ಶಬ್ದವಾಗಲಿ ಜನಸಂಚಾರವಾಗಲಿ ಇವರನ್ನು ಎದುರುಗೊಳ್ಳುವ ಬರಮಾಡಿಕೊಳ್ಳುವ ಸೂಚನೆಯಾಗಲಿ ಕಾಣಿಸೋದಿಲ್ಲ. ಒಟ್ಟಿನಲ್ಲಿ ಬರೀ ಮೌನ, ಮೌನದ ಭೀಕರತೆ ವಿಕಟ ಹಾಸ್ಯವನ್ನು ಮಾಡುತ್ತಾ ತನ್ನ ಚೂಪಾದ ಹಲ್ಲುಗಳನ್ನು ಅವರ ಮುಂದೆ ತೋರಿಸುವ ಹಾಗೆ ಕಾಣಿಸಿಕೊಂಡಿದೆ. ತಳ್ಳಡಿಸಿ ತನ್ನ ತಾಯ ಅರಮನೆಗೆ ಶತ್ರುಘ್ನಂ ಕಳಿಪಿ ಭರತಂ ಐರಿದನ್ ಒಡನೆ ಜನನಿ ಕೈಕೆಯ ರತುನ ಮಂದಿರಕ್ಕೆ ಪಾಳ್ಮನೆಯ ತೆರದಿಂ ಎಸೆದಳ್ ಮಾತೆ ನಿರ್ಜನೆ ನಿರಾಮರಣೆ ನಿಶ್ಚಲ ರಮವಿಹೀನೆ ವ್ಯಥತಿಮಿರ ಪರಿವೃತೆಯಂ ಅಳ್ಕಜದಿಂ ಈಕ್ಷಿಸುತ್ತೆ ಬೆದರೆದೆಯ ಕಂದಂ ಅಮ್ಮನ ಕಾಲ ಮೇಲ್ ಉರುಳಿದ. ಈ ಎಲ್ಲ ಸನ್ನಿವೇಶವನ್ನು ನೋಡಿದ ಇವರಿಬ್ಬರು ಮತ್ತಷ್ಟು ಹೆದರಿಕೆಗೆ ಗುರಿಯಾಗ್ತಾರೆ. ಭರತ ಶತ್ರುಘ್ನನನ್ನು ಅವನ ತಾಯಿಯ ಮನೆಗೆ ಕಳಿಸ್ತಾನೆ. ತಾನು ತನ್ನ ತಾಯಿಯಾದ ಕೈಕೆ ವಾಸವಿರುವ ಅಂತಃಪುರಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಬಂದು ನೋಡಿದ್ರೆ ಕೈಕೆ ಈಗ ನಿರಾಭರಣೆಯಾಗಿ ಮೌನವಾಗಿ ನಿಶ್ಚಲಳಾಗಿ ಏಕಾಂಗಿಯಾಗಿ ಕುಳಿತಿದ್ದಾಳೆ. ತನ್ನ ತಾಯಿಯನ್ನು ಈ ಸ್ಥಿತಿಯಲ್ಲಿ ಅವನೆಂದೂ ಕಂಡಿದ್ದಿಲ್ಲ. ಕೈಕೆ ಕೂಡ ಯಾವುದೋ ಒಂದು ದುರಂತದ ಕ್ಷಣದಲ್ಲಿ ಒಂದು ವ್ಯಾಮೋಹಕ್ಕೆ ಬಲಿಯಾಗಿ ಮಗನನ್ನು ರಾಜನನ್ನಾಗಿ ಮಾಡಬೇಕು ಎನ್ನುವ ಇಷ್ಟದ ಕಾರಣದಿಂದ ದಶರಥನ ಹತ್ತಿರ ಅಂಥ ವರವನ್ನು ಕೇಳಿರ್ತಾಳೆಯೇ ಹೊರತು
ಆ ನಂತರ ನಡೆದ ಎಲ್ಲ ಘಟನೆಗಳನ್ನು ನೋಡಿದ ಮೇಲೆ ತಾನೇನೋ ತಪ್ಪು ಮಾಡಿದ್ದೆ, ಹೀಗೆ ಮಾಡಬಾರದಿತ್ತು ಎನ್ನುವಂತಹ ಯೋಚನೆ ಸಂಕಟ ಅವಳಿಗೂ ಕೂಡ ಆಗ್ತಾ ಇರುತ್ತೆ. ಈ ಸಂಕಟದಿಂದ ಒಂಟಿಯಾಗಿ ಏಕಾಂಗಿಯಾಗಿ ಕುಳಿತಿದ್ದಾಳೆ. ಬೇರೆ ಪುರಜನರು ಪರಿವಾರವೂ ಕೂಡ ಅವಳ ಜೊತೆನಲ್ಲಿಲ್ಲ. ಹೀಗೆ ಏಕಾಂಗಿಯಾಗಿ ಕುಳಿತಿದ್ದ ಪಾಳು ಮನೆಯಲ್ಲಿ ಇರುವಂತಹ ಪಿಶಾಚಿನಿಯ ರೀತಿ ಕಾಣ್ತಾ ಇರುವಂತಹ ಕೈಕೆಯನ್ನು ಕಂಡು ಭರತ ಅವಳ ಕಾಲುಗಳಿಗೆ ನಮಸ್ಕರಿಸ್ತಾನೆ. ಆಕೆ ದುಃಖ ಎನ್ನುವ ಅಂಧಕಾರದಲ್ಲಿ ಮುಳುಗಿ ಹೋಗಿ ಏನೂ ಮಾತನಾಡುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ.